ಕಳೆದ ನಾಲ್ಕೈದು ವರ್ಷಗಳಿಂದ ಹಿಂದೆ ಚಿರಂಜೀವಿ ಸರ್ಜಾ ಅವರಾಗಿರ್ಬೋದು ಸಂಚಾರಿ ವಿಜಯ್ ಅವರಾಗಿರ್ಬೋದು ಪುನೀತ್ ರಾಜ್ಕುಮಾರ್ ಅಂತಹ ಪ್ರತಿಭಾನ್ವಿತ ನಟರನ್ನ ಕಳೆದುಕೊಂಡಿದ್ದೀವಿ ಕೊರೋನಾ ಅಂತ ಒಂದು ಮಹಾಮಾರಿನ ಎದುರಿಸ್ಬೇಕಾಯಿತು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ ಅಂತ ಒಂದು ಸವಾಲು ಕೂಡ ಚಿತ್ರರಂಗಕ್ಕಿದೆ ಈ ನಡುವೆ ಈಗ ಸ್ಟಾರ್ ನಟರಾಗಿರುವಂತಹ ಅವರು ಕೂಡ ಒಂದು ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂತಹ ಸಂದರ್ಭ ಇದೆಲ್ಲ ಸೇರಿ ಚಿತ್ರರಂಗಕ್ಕೆ ಒಂದು ರೀತಿ ದೊಡ್ಡ ಒಡತ ಕೊಟ್ಟಾಗಿದೆ ಈ ಕುರಿತಂತೂ ಈ ಕುರಿತಂತೂ ನಮ್ಮ ಜೊತೆ ಮಾತಾಡೋದಕ್ಕೆ ಹಿರಿಯ ನಟರಾಗಿರುವಂತಹ ಸುಂದರ ಜರು ಇದ್ದಾರೆ ಮಾತಾಡ್ಸೋಣ ಅವ್ರನ್ನ ಸರ್ ನಾ ಇಂಡಸ್ಟ್ರಿ ಬಗ್ಗೆ ಇಂಡಸ್ಟ್ರಿ ಯಾವ ರೀತಿ ಅದೊಂದು ಪರಿಣಾಮಗಳು ಇದು ಬೀರುತ್ತೆ ಅಂತೇಳಿ ಹೇಳಿ ಒಂದಿಷ್ಟು ವಿಚಾರಗಳನ್ನ ಮಾತಾಡಿಸೋಣ ಸರ್ ಏನಾಗಿದೆ ಸರ್ ಇಂಡಸ್ಟ್ರಿಗೆ ಯಾವ ಕೆಟ್ಟ ದೃಷ್ಟಿ ಬಿತ್ತು ಅಂತ ಇಂಡಸ್ಟ್ರಿಗೆ ಇಂಡಸ್ಟ್ರಿಗೆ ಕೆಟ್ಟ ದೃಷ್ಟಿ ಬಿತ್ತು ಅಂತ ನಾನು ಹೇಳೋದಿಲ್ಲ ಯಾಕೆಂದರೆ ಕನ್ನಡ ಇಂಡಸ್ಟ್ರಿ ಸತತವಾಗಿ ಒಂದು ರೀತಿ ಫೀನಿಕ್ಸ್ ಬರ್ತಾರೆ ಆವಾಗಿಂದ ಆವಾಗ ಎದ್ದು ಬರ್ತಾನೆ ಇರುತ್ತೆ ಬಹುಶಃ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ತೆರೆಕಂಡಂಥ ಸತೀ ಸುಲೋಚನ ಮೊದಲನೇ ಸಿನಿಮಾ ಆದರೂ ಕೂಡ ಇವತ್ತು ಯಾವ ಒಂದು ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಒಂದು ಪೈಪೋಟಿ ನಡೆಸ್ತಾ ಇದ್ದೀವಿ ನಾವು ಕನ್ನಡ ಚಿತ್ರರಂಗ ಯಾಕಂದರೆ ಇವತ್ತಿನ ಕೆಲವು ಸಿನಿಮಾಗಳು ಅದು ಕೆ ಜಿ ಎಫ್ ಆಗಿರ್ಬೋದು ಚಾರ್ಲಿ ಟ್ರಿಬಲ್ ಸೆವೆನ್ ಆಗಿರ್ಬೋದು ಆಗಿರ್ಬೋದು ಇನ್ನೂ ಅನೇಕ ಸಿನಿಮಾಗಳು ಬರ್ತಾಯಿದೆ ಇಂತಹ ಒಂದು ನಿಟ್ಟಿನಲ್ಲಿ ಈ ಏನು ಒಂದು ಕ್ರಿಯೇಟಿವಿಟಿ ಅಥವಾ ಏನೊಂದು ರೀತಿ ನೀವೇನು ಹೇಳ್ತೀರಾ ಡೆವಲಪ್ಮೆಂಟ್ ಅಂತ ಹೇಳಿದಾಗ ಪ್ರತಿ ಸರ್ತಿನ ಅಂಥ ಡೆವಲಪ್ಮೆಂಟಿಗೆ ನಾವು ಆ ಒಂದು ಟೆಕ್ನಾಲಜಿಗೆ ಅಳವಡಿಸ್ಕೋಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಇವತ್ತು ನಮಗೆ ಕೈಯಲ್ಲೇ ಫೋನ್ ಇದೆ ಇವತ್ತು ಮೊಬೈಲ್ ಫೋನ್ ಇದೆ ಹಿಂದೆ ಒಂದು ಬರೀ ಫೋ ಮನೇಲಿ ಫೋನ್ ಇದೆ ಅಂತರೇ ನಾವು ತುಂಬ ಸಂತೋಷ ಪಡ್ತಾಯಿದ್ವಿ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಚಿತ್ರರಂಗಕ್ಕೆ ಬರೋಕ್ಕೆ ಮುಂಚೆ ನಮ್ಮಲ್ಲಿ ಫೋನ್ ಇರಲಿಲ್ಲ ಫ್ರಿಜ್ ಇರಲಿಲ್ಲ ಏನೋ ಒಂದು ಫ್ಯಾನ್ ಇರ್ತೈತೋ ಅದು ಕೆಲವು ಸಾಹುಕಾರ ಮನೇಲಿ ಒಂದು ಫ್ಯಾನ್ ಇರೋದು ಆದರೆ ಬರ್ತಾ 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 ಇವತ್ತು ಹಣ ಅನ್ನೋದು ಇವತ್ತು ಒಬ್ಬ ಸಾಮಾನ್ಯ ಪ್ರಜೆ ಹತ್ತಿರ ಕೂಡ ಹಣ ಓಡಾಡುತ್ತೆ ಒಂದು ಕಾಲದಲ್ಲಿ ಪೈಸಾ ಅಂತಿದ್ವಿ ಇವತ್ತು ಯಾರು ಪೈಸಾ ಬಗ್ಗೆ ಮಾತಾಡೋಲ್ಲ ನಯಾ ಪೈಸಾ ಅಂತ ಕರಿತಾಯಿದ್ರು ಅದು ಬಿಟ್ಟು ಹೋಯ್ತು ಈಗ ಈಗ ಏನಿದ್ರು ಎಷ್ಟು ಸಿಆಾರು ಎಷ್ಟು ಲ್ಯಾಕ್ಸು ಅಷ್ಟೇ ಮಾತಾಡ್ತೀವಿ ಆ ಮಟ್ಟಕ್ಕೆ ಕನ್ನಡ ಚಿತ್ರರಂಗ ಬೆಳೆದಿದೆ ಏನಪ್ಪ ಅಂದರೆ ಒಂದು ದುರಂತದಲ್ಲಿ ಹೇಳಬೇಕು ಅಂತಂತಂದರೆ ಬೇರೆ ರಾಜ್ಯಗಳಲ್ಲಿ ಏನೇನು ದುರಂತ ನಡೆದಿದೆ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ರಾಜ್ಯದಲ್ಲಿ ಆದಂಥ ಈ ಚಿತ್ರರಂಗಕ್ಕೆ ಅನೇಕ ದುರಂತಗಳಾಗಿದೆ ಅದನ್ನಂತೂ ಎಲ್ಲರೂ ಒಪ್ಕೊಳ್ಳೇಬೇಕಾಗತ್ತೆ ಅದು ಯಾವ ರೀತಿ ದುರಂತಗಳಾಗಿದೆ ಅಂದರೆ ನೋಡಿ ನಮ್ಮ ರಂಗ ಅಂತ ಒಬ್ಬರು ಕಲಾವಿದರು ಭಾಳ ಒಳ್ಳೆಯ ಕಲಾವಿದರು ಪಟ್ಟಣ ಕಣಗಳ ಸಿನಿಮಾದಲ್ಲಿ ಮಾಡ್ತಾಯಿದ್ರು ಅವರು ಒಳ್ಳೆಯ ಹೆಸರಿತ್ತು ಅವರೊಂದು ರೋಡ್ ಆ್ಯಕ್ಸಿಡೆಂಟು ಹೋಗ್ತಾರೆ ಆಮೇಲೆ ನಮ್ಮ ಕಾಲಘಟ್ಟದಲ್ಲೇ ತೊಗೊಂಡಾಗ ಶಂಕರ್ನಾಥ್ ರೋಡ್ ಆ್ಯಕ್ಸಿಡೆಂಟ್ ಆಮೇಲೆ ಸುನಿಲ್ ಅಂತ ಒಬ್ಬ ಇದ್ದ ಅವನು ರಾತ್ರಿ ರೋಡ್ ರೋಡ್ ಆ್ಯಕ್ಸಿಡೆಂಟ್ ಇದಾದ ಮೇಲೆ ಮನೆ ಮೊನ್ನೆ ನಮ್ಮ ಸಂಚಾರಿ ವಿಜಯ್ ಆ್ಯಕ್ಸಿಡೆಂಟ್ ಅಂದರೆ ಇದೆಲ್ಲ ಹೇಳ್ತೀನಿ ಅಂದರೆ ಒಂದು ಕಡೆ ಮಾಡ ಬೇಡ ಅಂತ ಹೇಳಿದ ಕೆಲಸನ ಮಾಡೋದು ಅದು ನಾವು ಗೊತ್ತಿಲ್ಲ ಅವ್ರಿಗೆ ನಾವು ಹೇಳಿದವೋ ಬಿಟ್ಟುವೋ ಅದಾಗೋಯ್ತು ಆದರೆ ಸಹಜವಾದ ಕೆಲವು ಸಾವುಗಳು ಆಕ್ಸಿಡೆಂಟಲ್ ಡೆತ್ ಅಂತಲೇ ಕರಿಬೇಕು ಅದನ್ನು ಕರೆಯೋದಾದರೆ ಹಾರ್ಟ್ ಅಟ್ಯಾಕ್ ಅಂಥದ್ರಲ್ಲಿ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ನನ್ನ ಅಳಿಯ ಚಿರಂಜೀವಿ ಸರ್ಜನ್ ಆಗಿರ್ಬೋದು ತುಂಬಲಾರ್ದ ನಷ್ಟಗಳವೆಲ್ಲ ಅದೇನು ಮ್ಯಾನ್ ಮೇಡ್ ಡಿಸಾಸ್ಟ್ರಾಗಲಿ ಅಥವಾ ಒಂದು ಪ್ಲ್ಯಾಂಡ್ ಸಿಚುವೇಶನ್ ಅಲ್ಲ ಅದೆಲ್ಲ ಅದು ದೈವ ನಿಯಮ ಅಂತ ನಾನು ಅಂದ್ಕೊಂಡಿದ್ದೀನಿ ಆಗೋಯ್ತು ಆದರೆ ಅದರಿಂದ ಹೊರಗಡೆ ಬರೋದು ಹೇಗೆ ಅದರಿಂದ ಅದನ್ನು ಜೀರ್ಣಿಸ್ಕೊಂಡು ಬದುಕೋದು ಹೇಗೆ ಅದನ್ನು ನಾವು ನೋಡಬೇಕೆ ಹೊರತು ಅದನ್ನು ಬಿಟ್ಬಿಟ್ಟು ಇಂಡಸ್ಟ್ರಿ ಭಾಳ ದುರಸ್ತಿನಲ್ಲಿದೆ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಒಂದು ಏನಾಗಿದೆ ಅಂದರೆ ಸಿನಿಮಾಗಳಿಗೆ ಜನ ಯಾಕೆ ಬರ್ತಿಲ್ಲ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವು ವಾಣಿಜ್ಯ ಮಂಡಳಿ ಕೂಡ ಸಹಜವಾಗಿ ಇದರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ ಪೈಪೋಟಿ ಇದೆ ಏನು ಥರ ಪೈಪೋಟಿ ಇದೆ ಅಂದರೆ ಒಂದು ಕಾಲಘಟ್ಟದಲ್ಲಿ ಯಾಕೆಂದರೆ ನನಗೇನು ಗೊತ್ತಿರೋ ಹಾಗೆ ಬೆಂಗಳೂರೊಂದು ಕಾಸ್ಮೋಪಾಲಿಟನ್ ಸಿಟಿ ಇಲ್ಲಿ ಎಲ್ಲ ಭಾಷೆ ಬಾ ಮಾತನಾಡುವ ಭಾಷಿಕರು ಇದ್ದಾರೆ ಇಲ್ಲಿ ಅದು ತಮಿಳಾಗಿರ್ಬೋದು ತೆಲುಗು ಆಗಿರ್ಬೋದು ಹಿಂದಿ ಇಂಗ್ಲೀಷ್ ಅಂತ ಉದಾಹರಣೆಗೆ ಕೊಡ್ತೀನಿ ನಾವು ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೆ ನಾವು ಬರೀ ಇಂಗ್ಲೀಷ್ ಪಿಕ್ಚರ್ ನೋಡ್ತಾ ಇದ್ವಿ ಯಾಕೆ ಅಂತಂದರೆ ಕನ್ನಡ ಪಿಕ್ಚರ್ಗೂ ಅದೇ ರೇಟು ತಮಿಳ್ ಪಿಚ್ಚರ್ಗೂ ಅದೇ ರೇಟು ಇಂಗ್ಲೀಷ್ ಪಿಕ್ಚರ್ಗೂ ಅದೇ ರೇಟು ನಾವು ಯಾವತ್ತು ಫಾರಿನ್ಗೆ ಹೋಗೋದು ನಾವು ಫಾರಿನ್ ಯಾವತ್ತು ನೋಡೋದು ನಮಗೆ ಫಾರಿನ್ಗೆ ಹೋಗಕ್ಕಲ್ಲ ದುಡ್ಡುಗಳಿರಲಿಲ್ಲ ಅದರಿಂದ ಹೋಗ್ಬಿಟ್ಟು ಇಂಗ್ಲೀಷ್ ಪಿಚ್ಚರ್ ನೋಡ್ಕೊಂಡು ಬಂದ್ಬಿಟ್ರೆ ಒಂದು ರೀತಿ ಖುಷಿ ಅಷ್ಟೇ ಏನು ಭಾಷೆ ಗೀಷೆ ಅನ್ನೋದೆಲ್ಲ ಇಲ್ಲ ಒಂಥರ ತ್ರಿಲ್ಲು ಅಲ್ಲಿ ಯಾಕೆ ಆ ಥರ ತ್ರಿಲ್ ಸಿಗ್ತಾಯಿತ್ತು ಅಂದರೆ ಅಲ್ಲಿ ಹೆಚ್ಚುವರಿ ಇನ್ವೆಸ್ಟ್ಮೆಂಟ್ ಇತ್ತು ಒಂದು ಹಾಲಿವುಡ್ ಪಿಚ್ಚರ್ ಅಂದರೆ ಆ ರೀತಿ ತೆಗಿತಾಯಿದ್ರು ಬರ್ತಾ ಬರ್ತಾ ಕನ್ನಡನೂ ನೋಡೋಕ್ಕೆ ನಾವು ಶುರು ಮಾಡಿದ್ವಿ ಯಾಕೆಂದರೆ ಕನ್ನಡದ ಕಾದಂಬರಿ ಆಗಲಿ ಕನ್ನಡದ ನಟರುಗಳಾಗಲಿ ಅದೆಲ್ಲ ನೋಡೋದಕ್ಕೆ ನಮಗೆ ಪ್ರೇರಣೆ ಕೊಟ್ಟಿದ್ದು ಕನ್ನಡದ ನಿರ್ದೇಶಕರುಗಳು ಕನ್ನಡದ ನಿರ್ಮಾಪಕರುಗಳು ಕನ್ನಡದ ನಟರುಗಳು ಎಲ್ಲೋ ಒಂದು ಕಡೆ ಏನಾಗುತ್ತೆ ಏರಿಳಿತಗಳು ಬರ್ತಾನೇ ಇರುತ್ತೆ ಈಗ ಗೋಕಾಕ್ ಚಳುವಳಿ ಸಂದರ್ಭದಲ್ಲಾಗಲಿ ಅಥವಾ ಕಾವೇರಿ ಗಲಾಟೆಗಳ ಬಂದ ಸಂದರ್ಭದಲ್ಲಾಗಲಿ ಅಥವಾ ಯಾವುದೋ ಇನ್ಯಾವುದೋ ಒಂದು ನೇಚರ್ಗೆ ಸಂಬಂಧಪಟ್ಟ ಹೆಂಗೆ ಏನಾದರೂ ಬಂದಾಗಲೂ ಅದಕ್ಕೆಲ್ಲ ಕನ್ನಡ ಚಿತ್ರರಂಗ ಎದ್ದು ನಿಂತು ಹೋರಾಡಿದೆ ಮಾಡಿದೆ ಸರಿಸುಮಾರು ಒಂದು ಕಾಲಘಟ್ಟದಲ್ಲಿ ನಾಲ್ಕು ಐದು ಆರು ಏಳು ಎಂಟು ಪಿಕ್ಚರ್ ಬರೋದು ಇವತ್ತು ನಾನ್ನೂರು ಪಿಕ್ಚರ್ ಬರ್ತಾಯಿದೆ ಬಟ್ ನಾನೂರು ಪಿಚ್ಚರ್ ತೆಗೆಯುವಂಥ ನಿರ್ಮಾಪಕರು ಕೂಡ ನನ್ನ ಸಿನಿಮಾ ಗೆಲ್ಲತ್ತೆ ನನ್ನ ಸಿನಿಮಾ ಗೆಲ್ಲತ್ತೆ ಅಂತಲೇ ಮಾಡ್ತಾರೆ ಸೋಲತ್ತೆ ಅಂತ ಯಾರೂ ಮಾಡಲ್ಲ ಆದರೆ ನಾನೂರು ಸಿನಿಮಾಗಳನ್ನ ತುಂಬಿಕೊಳ್ಳೋಷ್ಟು ಥಿಯೇಟರ್ಗಳು ನಮ್ಮಲ್ಲಿ ಇಲ್ಲ ಇಲ್ವೇ ಇಲ್ಲ ಇನ್ನೊಂದು ಮನೆ ಮನೆಗೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ನಮಗೆ ನಾವಿರೋದು ಕರ್ನಾಟಕದಲ್ಲಿ ಆದ್ಯತೆ ಕೊಡಬೇಕಾಗಿದೆ ಯಾರಿಗೆ ಭಾಷೆಗೆ ಮತ್ತು ನಾಡಿನ ಜನಕ್ಕೆ ಅಲ್ವಾ ಇವತ್ತು ನಾನು ನೋಡ ಹಾಗೆ ನನ್ನ ನೋಡ ಹಾಗೆ ಕನ್ನಡದ ಭಾಷೆ ಮಾತನಾಡುವ ಕನ್ನಡಿಗರು ಬಾರ್ಡರ್ ಏರಿಯಾದಲ್ಲಿ ಇದ್ದೀವಿ ಇದನ್ನು ಉದಯಕುಮಾರ್ ಕುಮಾರ್ ಭಾಳ ಹಿಂದೆನೇ ಹೇಳಿದರು ಅಲ್ಲಪ್ಪ ನೀವು ಕೋಲಾರನ ಆಂಧ್ರಾಗೆ ಆಮೇಲೆ ಕಾಸರಗೋಡನ್ನ ಮಲಯಾಳಕ್ಕೆ ಬೆಳಗಾವಿನ ಆ ಮಹಾರಾಷ್ಟ್ರಕ್ಕೆ ಕೊಟ್ಬಿಟ್ಟು ಆಮೇಲೆ ಚಿಕ್ಕಪೇಟೆ ದೊಡ್ಡಪೇಟೆ ಮಸೂಲ್ಪೇಟೆ ಮಾಮೂಲುಪೇಟೆನೇ ನಿಮಗೆ ಅಂತ ಒಂದು ಕಾಲದಲ್ಲಿ ಹೇಳ್ತಾ ಇದ್ದಾಗ ನಾವು ನೆಗ್ತಾ ಇದ್ವಿ ಈಗ ಅದು ನಿಜ ಆಗೋಗ್ಬಿಟ್ಟಿದೆ ಅವತ್ತು ಅವರು ಎಚ್ಚರಿಕೆ ಬೆಲ್ಲ ಹೊಡೆದಲ್ಲ ಯಾಕೆ ನಾವು ಯಾರೂ ತಿಳ್ಕೊಳ್ಳಿಲ್ಲ ಈಗ ನಾನೇ ಹೇಳಬೇಕು ಅಂತಂದರೆ ನಮ್ಮ ಏರಿಯಾಗಳು ಅಂದರೆ ನಮ್ಮದು ಯಾವ ಏರಿಯಾ ಇದೆ ಈಗ ಮೊದಲು ಗಾಂಧಿ ಬಜಾರ್ ಚಾಮರಾಜಪೇಟೆ ಮಲ್ಲೇಶ್ವರಂ ಆಮೇಲೆ ಹೊಲ್ಸೂರು ಇವೆಲ್ಲ ನಾವು ಇವಾಗ ದಾಟಿ ಮೀರಿ ಬೆಳೆದಿದೆ ಆಮೇಲೆ ಇವತ್ತು ಇವತ್ತಿನ ಕಾಲಮಾನ ಘಟ್ಟದಲ್ಲಿ ನೋಡಿದಾಗ ತುಂಬ ತುಂಬ ಊರು ಏನಾಗಿದೆ ಅಂದರೆ ನಮ್ಮವ್ರು ಇಲ್ಲಿದ್ದಾರೆ ಅಂತ ನಾವೇ ಹುಡುಕ್ಬೇಕಾಗಿದೆ ಆ ಮಟ್ಟಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಆಗ್ತಾಯಿದೆ ಆದರೂ ಈ ಎಲ್ಲ ಪೈಪೋಟಿಗಳನ್ನು ದಾಟಿ ಇವತ್ತು ನಾವು ಒಂದು ರೀತಿ ಹೋರಾಡ್ತಾ ಇದ್ದೀವಿ ಆ ಹೋರಾಟ ಮಾಡೋದಕ್ಕೆ ಮುಖ್ಯವಾದ ಏನಪ್ಪ ಅಂತಂದರೆ ನಮ್ಮಲ್ಲಿ ಇರುವ ಪ್ರತಿಭೆಗಳು ನಮ್ಮಲ್ಲಿರುವ ಯಂಗ್ಸ್ಟರ್ಸ್ ಅವರು ಇನ್ನೂ ಛಲ ಹಿಡ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಸೊ ಅವ್ರಿಗೆ ನಾವು ಸಾಥ್ ಕೊಡಬೇಕಾಗತ್ತೆ ಈಗ ಫಾರ್ ಎಕ್ಸಾಂಪಲ್ ಮಲ್ಟಿಪ್ಲೆಕ್ಸ್ ಎಲ್ಲ ಇದೆ ಕನ್ನಡ ಸಿನಿಮಾ ನೋಡೋದಕ್ಕೆ ಬೆಳಿಗ್ಗೆ ಹತ್ತುವರೆಗೆ ಹಾಕಿಬಿಟ್ಟು ಮಧ್ಯಾಹ್ನ ಒಂದುವರೆಗೆ ಹಾಕಿದ್ರೆ ಯಾರು ಬರ್ತಾರೆ ಅಲ್ವಾ ಅಲ್ಲೇನಾಗತ್ತೆ ಅದನ್ನೆಲ್ಲ ರನ್ ಮಾಡೋರು ಯಾರು ನಮ್ಮವರಲ್ಲ ಅದೆಲ್ಲ ಬಾಂಬೆನಲ್ಲಿ ಕೂತ್ಕೊಂಡು ಅಥವಾ ಇನ್ಯಾವುದೋ ಕೂತ್ಕೊಂಡು ಬಾ ಸಿಂಗಾಪುರಲ್ಲಿ ಕೂತ್ಕೊಂಡು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ನೀವು ಅವ್ರ ಹತ್ರ ಎಲ್ಲ ಹೋಗಿ ಹೆಂಗೆ ಮಾತಾಡ್ತೀರಾ ಒಂದು ಕಾಲದಲ್ಲಿ ನಾನು ನಮ್ಮ ನಮ್ಗೆಲ್ಲ ಗೊತ್ತಿ ಬಾರ ಟ್ಯಾಕೀಸ್ ಅಂತ ಇತ್ತು ಅದಕ್ಕೆ ನಮ್ಮ ಭಾಷಾ ಅಂತ ಒಬ್ಬರು ಓನರು ಆ ಪಾಪ ಆ ಮನುಷ್ಯ ಬರೀ ರಾಜ್ಕುಮಾರ್ ಪಿಚರೇ ಆಗ್ತಾಯಿದ್ರು ಆಯಿತಾ ಇದಾದ ಮೇಲೆ ನಮ್ಮಲ್ಲಿ ಇನ್ನೊಂದು ಭಾಳ ಇತ್ತು ಮೇನಕಾ ಥಿಯೇಟ್ರ್ ಅಂತ ಇತ್ತು ಅಲ್ಲಿ ಬರೀ ಕರ್ನಾಡ ಪಿಕ್ಚರೇ ಹಾಕೋರು ಆಯಿತಾ ಕೆಂಪೇಗೌಡ ಅಂತ ಒಂದು ಥಿಯೇಟ್ರ್ ಇತ್ತು ಅದರಲ್ಲಿ ಬರೀ ಕರ್ಣ ಪಿಚ್ಚರೇ ಹಾಕ್ತಾಯಿತ್ತು ಎದುರುಗಡೆ ಸಾಗರ್ ಅಂತ ಇತ್ತು ಅದರಲ್ಲಿ ಹಿಂದಿ ಪಿಚ್ಚರ್ ಹಾಕೋರು ಅಲಂಕಾರಲ್ಲಿ ಅಥವಾ ಕಲ್ಪನದಲ್ಲಿ ಅಥವಾ ಸಂಗಮಲ್ಲಿ ಕನ್ನಡ ಪಿಚ್ಚರ್ ಹಾಕ್ಬಿಟ್ರೆ ನಮಗೇನೋ ಆನಂದ ನಮ್ಮ ಊರಲ್ಲೇ ಇರೋದು ಆ ಥಿಯೇಟ್ರ್ಗಳು ನಮ್ಮ ಕನ್ನಡ ಸಿನಿಮಾಲ್ಲಿ ಸಿಗೋದು ಭಾಳ ಕಷ್ಟ ಇತ್ತು ಇವತ್ತು ಒಂದು ರೀತಿಯಲ್ಲಿ ನಾವು ಅದನ್ನೆಲ್ಲ ಮೀರಿಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ ಇದಕ್ಕೆ ಮುಖ್ಯ ಕಾರಣ ರಾಜ್ಕುಮಾರ್ ಕನ್ನಡದ ಹೋರಾಟಕ್ಕೆ ನಿಂತವರು ಕನ್ನಡ ಭಾಷೆಯನ್ನು ಉಳಿಸಿದವರು ಕನ್ನಡದ ಒಂದು ಏನೊಂದು ಗೌರವವನ್ನು ಉಳಿಸಿದವರು ರಾಜ್ಕುಮಾರ್ ಇವತ್ತು ಅಂತಹ ಒಬ್ಬ ಲೀಡ್ರ್ ನಮ್ಮಲ್ಲಿರೋ ಕೊರತೆ ಆ ಒಂದು ಕೊರತೆಯಿಂದ ಇವತ್ತೇನು ವಿದ್ಯಮಾನಗಳು ನಡೀತಾ ಇದೆ ಅದೇ ಕಾರಣ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ